हलो गाइस एल्लरिगू वीडियो गे वन्स अगेन स्वागत इंदु नानु निमगे ओंदु सण्ण विचारवन्न तिळिसिकोड्ता इद्दीनि अदेनंत हेळिद्रे नमगे वाट्सप नल्लि हलवारु ग्रूप गळिदावे ई ग्रूप नल्लि तुंबा रिसोर्स गळु अल्लिंद इल्लिंदल्ल बरुत्ते ई रिसोर्स गळन्न याव रीति संरक्षणे माडि इडुवुदु एन्नुवुदर बग्गे इंदिन वीडियो दल्लि डिस्कस माड्ता इद्दीनि ओके याके अंत हेळिद्रे कळेद वर्ष उपयोगिसिदंत रिसोर्स गळन्न अथवा पीडीएफ गळन्न ಅವುಗಳನ್ನು ಯಾವ ರೀತಿ ಒಂದು ಕಡೆ ನಾವು ಜೋಪಾನವಾಗಿ ಇಡುವುದು ಮತ್ತು ಮುಂದಿನ ವರ್ಷ ಅದನ್ನು ಯಾವ ರೀತಿ ನಾವು ಬೇರೆ ಮಕ್ಕಳಿಗೆ ಇರಬಹುದು ಬೇರೆ ಜನರಿಗೆ ಅದನ್ನು ಫಾರ್ವರ್ಡ್ ಮಾಡಬಹುದು ಅಥವಾ ಕಳಿಸಬಹುದು ಅಂತ ಈ ವಿಡಿಯೋದಲ್ಲಿ ಸವಿಸ್ತಾರವಾಗಿ ತಿಳಿಸ್ತಾ ಇದ್ದೀವಿ ಓಕೆ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಈಗ ಡೈರೆಕ್ಟ್ ಆಗಿ ವಾಟ್ಸ್ಆಪ್ ಗೆ ಹೋಗ್ತಾ ಇದ್ದೀನಿ ವಾಟ್ಸ್ಆಪ್ ಅಲ್ಲಿ ಸಾಮಾನ್ಯವಾಗಿ ನಮಗೆ ಬೇಕಾಗಿರುವಂತ ರಿಸೋರ್ಸಸ್ ಅಂದ್ರೆ ವಿಡಿಯೋ ಇರಬಹುದು ಅಥವಾ ಪಿಡಿಎಫ್ ರೂಪದಲ್ಲಿ ಇರುವಂತ ಫೈಲ್ ಗಳು ಇರಬಹುದು ಶಾಲೆಗೆ ಸಂಬಂಧಿಸಿದಂತ ಸಂಪನ್ಮೂಲಗಳು ಇರಬಹುದು ಇವು ಒಂದೊಂದು ಗ್ರೂಪ್ ನಲ್ಲಿ ಪ್ರತಿ ವರ್ಷನೂ ಕೂಡ ಬರ್ತಾ ಇರ್ತದೆ ಆದರೆ ಇದನ್ನ ಯಾವ ರೀತಿ ಸಂರಕ್ಷಣೆ ಮಾಡಿ ಇಡುವುದೇ ಒಂದು ದೊಡ್ಡ ಸಮಸ್ಯೆ ಯಾಕೆ ಅಂತ ಹೇಳಿದ್ರೆ ನಮಗೆಲ್ಲರಿಗೂ ಗೊತ್ತಿರೋ ವಿಚಾರ ವಾಟ್ಸ್ಆಪ್ ಹೆಚ್ಚಿಗೆ ಬ್ಯಾಕಪ್ ಇಲ್ಲ ಒಂದು ತಿಂಗಳು ಅಥವಾ ಎರಡು ತಿಂಗಳು ಮಾತ್ರ ಒಂದರಿಂದ ಎರಡು ತಿಂಗಳು ಮಾತ್ರ ಬ್ಯಾಕಪ್ ಇರೋದು ಅದಾದ್ಮೇಲೆ ವಾಟ್ಸಪ್ ಹೇಳಕ್ಕೆ ಶುರು ಆಗ್ತದೆ ಈ ಮೆಸೇಜ್ ಅನ್ನು ಸೆಂಡ್ ಮಾಡಿದಂಥ ವ್ಯಕ್ತಿ ಪುನಃ ಬೇಡ್ಕೊಳ್ಳಿ ಅಂತೇಳಿ ವಾಟ್ಸಪ್ಪೇ ಕೇಳ್ಕೊಳ್ತದೆ ಅದಕ್ಕೆ ಬ್ಯಾಕಪ್ ಇಲ್ಲ ಯಾಕೆಂತ ಹೇಳಿದ್ರೆ ಇದು ಚೈನೀಸ್ ಸಂಸ್ಥೆ ಇದು ಇದಕ್ಕೆ ಗೂಗಲ್ ಡ್ರೈವ್ನಲ್ಲಿ ಬ್ಯಾಕಪ್ ಇದೆ ಆದರೆ ಅದು ಹೆಚ್ಚಿಗೆ ವರ್ಕ್ ಆಗಲ್ಲ ಯಾಕೆಂದ್ರೆ ಇವೆರಡು ಬೇರೆ ಬೇರೆ ಸಂಸ್ಥೆ ಅದು ಅದಕ್ಕೋಸ್ಕರ ರೈಟ್ ಓಕೆ ಹಾಗಾದರೆ ನಾವು ಯಾವ ರೀತಿ ಇದನ್ನು ಸೇವ್ ಮಾಡಿ ಇಟ್ಕೊಳ್ಬೇಕು ಅಂದರೆ ನಾವು ಸಣ್ಣ ಕಾರ್ಯ ಮಾಡಿದಾಗ ಮಾತ್ರ ಅದು ನಮಗೆ ಸಾಧ್ಯತೆ ಇದೆ ಈಗ ನೋಡಿ ಇದೊಂದು ಪಿ ಡಿ ಎಫ್ ಈ ಪಿ ಡಿ ಎಫನ್ನು ಜಸ್ಟ್ ಒತ್ತಿ ಇಟ್ಕೊಳ್ಳಿ ನೋಡಿ ಈ ರೀತಿ ಒತ್ತಿ ಇಟ್ಕೊಳ್ಳಿ ಯಾವ್ದು ಬೇಕು ಅದನ್ನು ಒತ್ತಿ ಇಟ್ಕೊಳ್ಳಿ ಒತ್ತಿ ಹಿಡಿದಾಗ ಎರಡು ಬಟನ್ ಓಪನ್ ಆಗ್ತದೆ ಒಂದು ಫಾರ್ವರ್ಡ್ ಬಟನ್ ಅಂದರೆ ವಾಟ್ಸಪ್ಗೆ ಫಾರ್ವರ್ಡ್ ಮಾಡೋದು ಇನ್ನೊಂದು ತ್ರೀ ಡಾಟ್ ಇದೆ ಓಕೆ ಈಗ ವಾಟ್ಸಪ್ಗೆ ಫಾರ್ವರ್ಡ್ ಮಾಡಿ ಏನು ಪ್ರಯೋಜನ ಇಲ್ಲ ಅದಕ್ಕೆ ತ್ರೀ ಡಾಟನ್ನು ಉಪಯೋಗಿಸಿ ತ್ರೀ ಡಾಟನ್ನು ಉಪಯೋಗಿಸಿದೆ ಆವಾಗ ಶೇರ್ ಬಟನ್ ಬಂತು ಶೇರ್ ಕೊಡಿ ಶೇರ್ ಕೊಟ್ಟಾಗ ನಿಮ್ಮ ಫೋನ್ನಿಂದ ಯಾರ್ಯಾರಿಗೆ ಶೇರ್ ಮಾಡಬಹುದು ಎಷ್ಟು ಸಾಧ್ಯತೆ ಇದೆ ಅಂತೇಳಿ ತೋರಿಸ್ತಾ ಇದೆ ನೋಡಿ ಇಲ್ಲಿ ಎರಡು ಮೂರು ಪೇಜ್ ಇದ್ದಾವೆ ಸ್ವಲ್ಪ ಲೆಫ್ಟು ರೈಟು ಹೋದ್ರೆ ಸಾಕು ಯಾವ ರೀತಿ ಈ ರೀತಿ ಈ ರೀತಿ ಲೆಫ್ಟು ರೈಟು ಹೋದ್ರೆ ಸಾಕು ಪೇಜ್ಗಳು ಸಿಗ್ತವೆ ಮೂರು ಸಾಧ್ಯತೆಗಳ ಬಗ್ಗೆ ಹೇಳ್ತಿದ್ದಾರೆ ಒಂದನೇದು ನಿಮಗಿದನ್ನು ಸೇವ್ ಮಾಡಿ ಇಡಬೇಕು ಅಂದರೆ ಬೇಕಿದ್ರೆ ಮೇಲ್ ಮಾಡಬಹುದು ಮೇಲ್ನಲ್ಲಿ ನಮಗೆ 15 GB ಫ್ರೀಯನ್ನು ಕೊಟ್ಟಿದ್ದಾರೆ 15 GB ಗೂಗಲ್ ಸರ್ವಿಸ್ನವರು ಫ್ರೀ ಕೊಟ್ಟಿದ್ದಾರೆ ಅಂದಮೇಲೆ ಮೇಲ್ ಮಾಡ್ಬೋದು ಯಾರಿಗೆ ಮೇಲ್ ಮಾಡ್ತೀರಿ ನೀವು ನಿಮಗೆ ಮೇಲ್ ಮಾಡ್ಕೊಳ್ಳಿ ನೀವೇ ತಗೊಳ್ಳಿ ನಿಮಗೆ ಮೇಲ್ ಮಾಡಿ ರೈಟ್ ಓಕೆ ದೆನ್ ಇದು ಅದು ಒಂದನೇ ವಿಧಾನ ಎರಡನೇ ವಿಧಾನ ಸೇವ್ ಟು ಡ್ರೈವ್ ಕೊಡ್ಬೋದು ಡ್ರೈವಿಗೆ ಸೇವ್ ಮಾಡಿ ಇಟ್ಟರೆ ಸಾಕು ಅದು ಶಾಶ್ವತವಾಗಿ ಎಲ್ಲ ಇರ್ತದೆ ನೀವು ಯಾವಾಗ ಬೇಕಿರೋ ಅದನ್ನು ಬಳಸ್ಕೊಳ್ಬೋದು ಎರಡನೇ ವಿಧಾನ ಮೂರನೇ ವಿಧಾನ ನೀವು ಟೀಚರ್ಸ್ ಆಗಿದ್ದರೆ ನಿಮಗೆ ಕ್ಲಾಸ್ ರೂಮ್ ಅಂತ ಇರುತ್ತೆ ಆ್ಯಪ್ ಇರುತ್ತೆ ಆ ಆ್ಯಪಿಗೆ ಅಪ್ಲೋಡ್ ಮಾಡಿ ಅವಾಗ ಡೈರೆಕ್ಟಾಗಿ ಆ ಮಕ್ಕಳಿಗೆ ಸಿಗ್ತದೆ ಈಗ 2020 ಒಂದು ಶಾಲೆಯ ಬ್ಯಾಚ್ ಇದು ಸರಿ ಮುಂದಿನ ವರ್ಷದ ಮಕ್ಕಳಿಗೆ ನಾವು ಅದೇ ಕ್ಲಾಸ್ ರೂಮನ್ನು ಉಪಯೋಗಿಸ್ಬಿಟ್ಟು 2021 ಮಕ್ಕಳನ್ನು ಅಲ್ಲಿಗೆ ನೀವು ಅಡ್ಮಿಟ್ ಮಾಡ್ಕೋಬಹುದು ಈ ಸ್ಟಡಿ ಮೆಟೀರಿಯಲ್ ರಿಸೋರ್ಸ್ಗಳನ್ನು ಆ ಮಕ್ಕಳಿಗೆ ಲಭ್ಯವಾಗುವಂತೆ ಮಾಡಬಹುದು ಓಕೆ ಅದು ಇನ್ನೊಂದು ವಿಧಾನ ರೈಟ್ ಅರ್ಥ ಆಗುತ್ತಾ ಓಕೆ ಹಾಗಾದ್ರೆ ಒಂದೊಂದಾಗಿ ನೋಡ್ತಾ ಹೋಗೋಣ ಹೇಗೆ ಮಾಡೋದು ಮೇಲ್ ಮೇಲ್ ಅಂತ ಹೇಳಿದ್ರೆ ಮೇಲಿಗೆ ಹೋಗ್ತೀರಿ ಮೇಲ್ ಅಂತ ಒತ್ತಿ ಫ್ರಮ್ ಅಂತ ಅದೇ ಸೆಲೆಕ್ಟ್ ಆಗ್ತದೆ ಟು ನೀವು ಅದನ್ನೇ ಸೆಲೆಕ್ಟ್ ಮಾಡಿ ಬೇರೇನು ಬೇಡ ನೋಡಿ ಈ ರೀತಿ ಇದನ್ನೇ ಸೆಲೆಕ್ಟ್ ಮಾಡಿ ಅಂದರೆ ಹಾಂ ಅದೇ ಫ್ರಮ್ಮು ಅದೇ ಟೂನು ಅದೇ ಎರಡು ಮೇಲ್ಗಳು ಒಂದೇ ಇದೆ ಸೇಮ್ ಫ್ರಮ್ಮು ಅದೇ ಇದೆ ಟೂನು ಅದೇ ಇದೆ ಓಕೆ ಎಸ್ ಆಮೇಲೆ ಏನು ಮಾಡ್ತೀರಿ ಸೆಂಡ್ ಬಟನ್ ಕೊಡ್ತೀರಿ ಅಷ್ಟೇ ಸೆಂಡ್ ಬಟನ್ ಕೊಟ್ಟರೆ ಸಾಕು ಏನಾಗುತ್ತೆ ಮೇಲು ಸೆಂಡ್ ಆಗಿರುತ್ತೆ ನಿಮ್ಮ ಮೇಲಲ್ಲಿ ಇರ್ತದೆ ನೀವು ನೆಕ್ಸ್ಟ್ ಹುಡುಕ್ಬೇಕು ಅಂತ ಹೇಳಿದ್ರೆ ಏನು ಮಾಡೋದು ಮೇಲಿಗೆ ಹೋಗೋದು ಮೇಲಿಗೆ ಹೋಗಿ ಅದಕ್ಕೊಂದು ಸಬ್ಜೆಕ್ಟ್ ಕರೆಕ್ಟಾಗಿ ಕೊಟ್ಟಿದ್ರೆ ನೀವು ಆ ಸಬ್ಜೆಕ್ಟನ್ನು ಇಲ್ಲಿ ಸರ್ಚ್ ಮಾಡಿದ್ರೆ ಸಾಕು ಇಲ್ಲಿ ಈ ಮೇಲ್ಭಾಗದಲ್ಲಿ ಸರ್ಚ್ ಮೇಲ್ ಅಂತ ಒಂದು ಆಪ್ಷನ್ ಇದೆ ಅಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಕಾಣ್ತದೆ ನೋಡಿ ಈಗ ನೀವು ಮೇಲ್ ಮಾಡಿದ್ದು ಇಲ್ಲೇ ಇದೆ ಇಲ್ಲೇ ಇದೆ ನೋಡಿ ಇಲ್ಲಿ ಹೌದಾ ಇದೆ ಮೇಲ್ ಈಗ ನೀವು ಮೇಲ್ ಮಾಡಿದ್ರಲ್ಲ ಅದು ಇದೆ ಅದು ಇಂಗ್ಲೀಷ್ ಮೀಡಿಯಂ ಅಂತ ಒಂದು ಬಂತಲ್ಲ ಅದು ನೋಡಿ ಬಂದಿದೆ ಆಲ್ರೆಡಿ ಬಂದಿದೆ ಹಾಗಾದ್ರೆ ಅದಕ್ಕೊಂದು ಸಬ್ಜೆಕ್ಟ್ ಕೊಟ್ಟಿದ್ರೆ ಸಾಕು ನೀವು ಸರ್ಚ್ ಮಾಡ್ಕೋಬಹುದು ರೈಟ್ ಓಕೆ ಸೆಕೆಂಡ್ ವಿಧಾನ ಅಂತ ಹೇಳಿದ್ರೆ ಏನೇಳಿ ಹಿಂಗೆ ಮಾಡ್ತೀರಿ ತ್ರೀ ಡಾಟ್ ತಗೊಳ್ತೀರಿ ಶೇರ್ ಕೊಡ್ತೀರಿ ಶೇರ್ ಕೊಟ್ಟಾಗ ಡ್ರೈವಿಗೆ ಅಪ್ಲೋಡ್ ಮಾಡಿ ಅಂತ ಹೇಳಿದೆ ನೋಡಿ ಇಲ್ಲಿ ಡ್ರೈವ್ ಅಂತಿದೆ ಸೇವ್ ಟು ಡ್ರೈವ್ ಡ್ರೈವನ್ನು ಸೆಲೆಕ್ಟ್ ಮಾಡಿ
ಡ್ರೈವ್ ಸೆಲೆಕ್ಟ್ ಮಾಡಿದಾಗ ಈ ರೀತಿ ಬರುತ್ತೆ. ಇಲ್ಲಿ ಡಾಕ್ಯುಮೆಂಟ್ ಟೈಟಲ್ ಇದೆ, ಅದನ್ನು ಸ್ವಲ್ಪ ನೀವು ಕರೆಕ್ಟಾಗಿ ಒಡೆಯೋದು ಒಳ್ಳೆಯದು. ಏನದು, ಅದು ಇಂಗ್ಲೀಷ್ ಮೀಡಿಯಮ್ ಅಂತಿತ್ತಲ್ಲ, ಇಂಗ್ಲೀಷ್ ಮೀಡಿಯಮ್ದು ಯಾವುದೋ ಒಂದು ಇದು, ಅದನ್ನು ನೆಕ್ಸ್ಟ್ ಇಲ್ಲಿ ಸೇವ್ ಅಂತ ಬಂತಲ್ಲ, ಇಲ್ಲಿ ಸೇವ್ ಅಂತ ಕೊಡಿ. ಅಂದರೆ ಸಂರಕ್ಷಣೆಯಾಗಿ ಅಲ್ಲೇ ಒಂದು ಕಡೆ ಇರ್ತವೆ ನೋಡಿ. ಇರ್ತೀವಿ, ಸೇವ್ ಅಂತ ಕೊಟ್ಟರೆ ಸಾಕು, ಪ್ರಿಪೇರಿಂಗ್ ಟು ಅಪ್ಲೋಡ್, ಪ್ರಿಪೇರಿಂಗ್ ಆಯಿತು, ಅಪ್ಲೋಡು ಆಯಿತು. ಓಕೆ, ದೆನ್ ಕ್ಲಾಸ್ ರೂಮಿಗೆ ನೀವು ಕೊಡಬೇಕು ಅಂತ ಹೇಳಿದ್ರೆ ಎಸ್ ಈ ರೀತಿ ಕೊಡಿ, ತ್ರೀ ಡಾಟ್ ಅಂತ ತಗೊಳ್ಳಿ. ಸ್ವಲ್ಪ ಲೆಫ್ಟ್ ರೈಟ್ ಬರಬೇಕು ಇದರಲ್ಲಿ. ಇಲ್ಲಿ ಕ್ಲಾಸ್ ರೂಮ್ ಇದೆಯಲ್ಲ, ಕ್ಲಾಸ್ ರೂಮನ್ನು ಸೆಲೆಕ್ಟ್ ಮಾಡಿ. ಓಕೆ, ಎಸ್ ಕ್ಲಾಸ್ ರೂಮ್ನಲ್ಲಿ ಇದನ್ನು ಕ್ರಿಯೇಟ್ ಸ್ಟಡಿ ಮೆಟೀರಿಯಲ್ ಅಂತ ತಗೊಳ್ಳಿ. ನಿಮಗೆ ಇಲ್ಲಿ ಮೇಲ್ ಚೇಂಜ್ ಮಾಡಬೇಕು ಅಂದರೆ ಇಲ್ಲಿ ಚೇಂಜ್ ಮಾಡ್ಬೋದು, ಅಂದರೆ ನಿಮ್ಮ ಮೇಲು. ಕ್ಲಾಸ್ ರೂಮ್ ಸೆಲೆಕ್ಟ್ ಮಾಡಬೇಕು ಅಂದರೆ ಇಲ್ಲಿ ಸೆಲೆಕ್ಟ್ ಮಾಡಿದ್ರೆ ಸಾಕು. ದೆನ್ ಸ್ಟಡಿ ಮೆಟೀರಿಯಲ್ ಅಂತ ಕೊಡಿ, ಸಾಕು. ಸ್ಟಡಿ ಮೆಟೀರಿಯಲ್ ಅಂತ ಕೊಟ್ಟೆ, ಎಸ್ ಈ ರೀತಿ ಬಂತು ನೋಡಿ. ಅಂದರೆ ಆ ಫೈಲ್ ಇಲ್ಲೇ ಇತ್ತು ನೋಡಿ. ಇಲ್ಲಿ ಇಂಗ್ಲೀಷು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇಲ್ಲಿದೆ ನೋಡಿ, ಇಲ್ಲಿ ಬಂತು ಇಲ್ಲಿ, ಹೌದಾ? ಎಸ್, ಮೇಲ್ಗಡೆ ಜಸ್ಟ್ ಇಂಗ್ಲೀಷ್ ಅಂತ ಕೊಡಿ, ಎಮ್ ಸಿ ಕ್ಯೂ ಅಂತನೋ ಇಂಗ್ಲೀಷ್ ಅಂತನೋ ಕೊಡಿ. ಎಮ್ ಸಿ ಕ್ಯೂ, ಎಮ್ ಸಿ ಕ್ಯೂ ಇಂಗ್ಲೀಷ್, ಎಸ್ ಅಷ್ಟೇ. ಯಾವುದು, ಟೆಂತ್. ಈ ರೀತಿ ಜಸ್ಟ್ ಟೈಪ್ ಹೊಡೆದ್ಬಿಟ್ಟು ಟಾಪಿಕ್ ಏನು ಅವಶ್ಯಕತೆ ಇಲ್ಲ. ಮೇಲ್ಗಡೆ ಏನು ಮಾಡ್ಬೋದು, ಸೆಂಡ್ ಬಟನ್ ಇದೆ, ಸೆಂಡ್ ಬಟನ್ನ ಕೊಡಿ. ಅಂದರೆ ಈ ವರ್ಷದ ಮಕ್ಕಳು ಉಪಯೋಗಿಸ್ತಾರೆ, ಇದೇ ಕ್ಲಾಸ್ ರೂಮಿಗೆ ಬರೋ ವರ್ಷದ ಮಕ್ಕಳನ್ನು ನೀವು ಸೇರಿಸಿದರೆ ಬರೋ ವರ್ಷದ ಮಕ್ಕಳು ಉಪಯೋಗಿಸ್ತಾರೆ. ಅಂದರೆ ಒಂದು ರಿಸೋರ್ಸನ್ನು ನೀವು ಈ ರೀತಿ ಸೇವ್ ಮಾಡಿ ಇಟ್ಕೊಳ್ಳಬಹುದು. ಈ ರೀತಿ ಸೇವ್ ಮಾಡಿ ಇಟ್ಕೊಂಡ್ರೆ ಮುಂದಿನ ವರ್ಷದ ಮಕ್ಕಳಿಗೆ ಅದು ಉಪಯೋಗಕಾರಿ ಆಗಿದೆ. ಓಕೆ, ಇಂದಿನ ವಿಡಿಯೋ ಇಷ್ಟ ಆದರೆ ಎಲ್ಲರೂ ಲೈಕ್ ಮಾಡಿ. ಎಲ್ಲರಿಗೂ